ಎಲ್ಲರಿಗೂ ನಮಸ್ಕಾರ. ನಾವು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಸರ್ಕಾರಿ ಬಾಲಿಕಾ ಪ್ರೌಢಶಾಲೆಯಲ್ಲಿ ಓದುತ್ತಿದ್ದೇವೆ. ಇವರು ನಮ್ಮ ಉಪಪ್ರಾಂಶುಪಾಲರಾದ ಗಿರಿರಾಜ್ ಸರ್, ನಮ್ಮ ಸಂಗೀತ ಶಿಕ್ಷಕರಾದ ಸತೀಶ್ ಹೆಗ್ಡೆ ಸರ್, ಇವರು ನಮ್ಮ ಹಿಂದಿ ಶಿಕ್ಷಕರಾದ ವನಜಾಕ್ಷಿ ಮಿಸ್. ಭಾರತ ಜಾನಪದದ ತವರೂರು, ಪ್ರಾಚೀನ ಸಂಸ್ಕೃತಿಯ ಮೂಲ ಸತ್ವ ಈ ಜಾನಪದದಲ್ಲಿದೆ. ಭಾರತದ ಉದ್ದಗಲಕ್ಕೂ ನೂರಾರು ಭಾಷೆಗಳಲ್ಲಿ ಸಾವಿರಾರು ಮೌಖಿಕ ಅಭಿವ್ಯಕ್ತಿಗಳ ವಿಧಗಳಲ್ಲಿದ್ದರೂ ಸಹ ದಕ್ಷಿಣ ಭಾರತದ ಜನಪದ ಕಲೆ ಮತ್ತು ಸಾಹಿತ್ಯ ವೈವಿಧ್ಯತೆಯಲ್ಲಿ ಏಕತೆಯನ್ನು ಕಂಡ ವಿಶಿಷ್ಟ ಶೈಲಿಯಾಗಿದೆ. ಕರ್ನಾಟಕದ ಜಾನಪದ ಸಾಹಿತ್ಯ ಸಂಪದ್ಭರಿತವಾಗಲು ಅನೇಕ ಕಾರಣಗಳಿವೆ. ತರತರವಾದ ತರತಳು, ಲಾವಣಿಗಳು, ಜನರ ಜೀವನ, ಹಬ್ಬಗಳು, ವಿವಿಧ ರೀತಿಯ ಅಡುಗೆಗಳು, ನಾಟ್ಯಗಳು, ಆಟಗಳು, ಕಲಾ ಪ್ರಕಾರಗಳು, ಆಚಾರ ಸಂಪ್ರದಾಯಗಳು, ಈ ಎಲ್ಲ ಅಂಶಗಳನ್ನು ಬಳಸಿಕೊಂಡು ನಾವು ಕೇವಲ ಜನರ ಜೀವನ, ನೈಜ ಜೀವನ ಅಲ್ಲದೆ ಅವರ ಸಾಂಸ್ಕೃತಿಕ ನೆರೆಹೊರೆಯ ಸಾಂಸ್ಕೃತಿಕ ವೈಭವದ ಬಗ್ಗೆ ಅರಿವನ್ನು ಮೂಡಿಸಲು ಎಡೆ ಮಾಡಿಕೊಟ್ಟಿವೆ. ನಮ್ಮ ಜನರ ಸಮಗ್ರ ಜೀವನ ಚಿತ್ರಣವನ್ನು, ಸಾಂಸ್ಕೃತಿಕ ವೈವಿಧ್ಯತೆಯನ್ನು, ಆಚರಣೆಗಳ ವೈವಿಧ್ಯತೆಯನ್ನು, ಕಲಾತ್ಮಕ ಮನೋಭಾವನೆಗಳನ್ನು ಅಭಿವ್ಯಕ್ತಿಗೊಳಿಸುವ ಸಾಮರ್ಥ್ಯ ನಮ್ಮ ಜನಪದ ಕಲೆಗಿದೆ. ಕರ್ನಾಟಕ ಸಂಸ್ಕೃತಿಯ ತಾಯಿ ಬೇರು ಜನಪದ ಸಾಹಿತ್ಯ. ಫ್ಲೀಟರು ಸಂಗ್ರಹಿಸಿದ ಲಾವಣಿಗಳಲ್ಲಿ ಸಂಗೊಳ್ಳಿ ರಾಯಣ್ಣನವರ ಲಾವಣಿ ಅತ್ಯಂತ ಹಳೆಯದು. ಲಾವಣಿಗಳು ಹಾಗೂ ಹಾಡುಗಳು ತನ್ನ ಪರಾಕಸೃಷ್ಟಿಯನ್ನು ತಲುಪಿದ್ದು ಶಿವಶಕ್ತಿಯರು ಶಿವ ಪರ ಕಾದಾಟವಾಗುತ್ತಿರುವಾಗ ಇದನ್ನು ಕಲ್ಗಿತುರ ಹಾಗೂ ಹರದೇಸಿ ನಾಗೇಸಿ ಎಂದು ಕರೆಯುವರು. ಇಂದು ನಾವು ಗಿಗಿ ಪದದ ಬಗ್ಗೆ ತಿಳಿದುಕೊಳ್ಳೋಣ. ಕರ್ನಾಟಕದ ಉತ್ತರ ಜಿಲ್ಲೆಗಳಲ್ಲಿ ತುಂಬ ಪ್ರಚಾರದಲ್ಲಿರುವ ಗೀತ ಪ್ರಕಾರವಿದು. ಗಿಗಿ ಪದದ ಮೂಲ ಲಾವಣಿಯಲ್ಲಿದೆ. ನಮಸ್ತೆ ಸರ್. ನಮ್ಮೊಂದಿಗೆ ತೀರ್ಥಹಳ್ಳಿ ತಾಲೂಕಿನ ಹವ್ಯಾಸಿ ಜನಪದ ಕಲಾವಿದರಾದ ಶ್ರೀಯುತ ಮುನ್ನೂರು ಮೋಹನ ಶೆಟ್ಟಿ ಅವರು ನಮ್ಮೊಂದಿಗಿದ್ದಾರೆ. ಗಿಗಿ ಪದ ಎಲ್ರಿಗೂ ಗೊತ್ತಿರುವ ಹಾಗೆ, ಹಾಗೆ ಮತ್ತು ನಮ್ಮ ಜನಪದ ತಜ್ಞರು ಮತ್ತು ಕಲಾವಿದರು ಗುರುತಿಸಿರುವ ಹಾಗೆ ಅದು ಮಹಾರಾಷ್ಟ್ರದ ಸೈನಿಕರ ಕ್ಯಾಂಪ್ಗಳಲ್ಲೇ ಲಾವಣಿ ರೂಪದಲ್ಲಿ ಹುಟ್ಟಿ ತದನಂತರ ಸ್ವತಂತ್ರ ಚಳುವಳಿ ತೀವ್ರತೆಯನ್ನು ಪಡೆಯುವ ಹೊತ್ತಿಗೆ ಅದು ಗೀಗಿ ಪದ ಆಗಿ ಬದಲಾವಣೆ ಆಗುತ್ತೆ. ಲಾವಣಿಯನ್ನು ಒಬ್ಬ ಕಲಾವಿದರು ಹಾಡಿ ಅದನ್ನು ಜನರೆದುರುಗಡೆ ಪ್ರದರ್ಶನ ನೀಡಿದರೆ ಗೀಗಿ ಪದ ಹಿನ್ನೆಲೆಯಲ್ಲಿ ಒಂದು ಇಬ್ಬರು ಅಥವಾ ಮೂರು ಜನಗಳನ್ನು ಒಳಗೊಂಡ ಕಲಾ ಪ್ರದರ್ಶನವಾಗಿರುತ್ತೆ. ಹಾಡುಗಾರರ ಜೊತೆಗೆ ಒಬ್ಬರು ಶ್ರುತಿ ಹಾಗೂ ತಾಳ ಮತ್ತು ದಪ್ಪುಗಳನ್ನು ಹಿಡಿದು ಈ ಗೀತೆಗಳನ್ನು ಪ್ರದರ್ಶನ ಕೊಡ್ತಾರೆ. ಸಾಧಾರಣವಾಗಿ ಗೀಗಿ ಪದ ಪ್ರಚಲಿತ ಸಮಸ್ಯೆಗಳು ಅಥವಾ ಯಾವುದಾದ್ರೂ ಒಬ್ಬ ಐತಿಹಾಸಿಕ ಮತ್ತು ಸಾಮಾಜಿಕವಾಗಿ ಅಥವಾ ಪೌರಾಣಿಕವಾಗಿ ಭಾಳ ಪ್ರಸಿದ್ಧರಾದಂತಹ ವ್ಯಕ್ತಿಯ ಕುರಿತಾದ ಜನರನ್ನು ಒಂದು ಎಜುಕೇಟ್ ಮಾಡುವಂತಹ ಒಳ್ಳೆ ಆಶಯವುಳ್ಳ ಸಾಹಿತ್ಯಗಳನ್ನು ಹೆಚ್ಚಾಗಿದು ಹೊಂದಿರುತ್ತೆ. ಮಕ್ಕಳೇ, ನಾವೀಗ ಸಾಗರದ ಜನಪದ ಕಲಾವಿದರಾದ ಶ್ರೀ ಗುಡ್ಡಪ್ಪ ಜೋಗಿಯವರ ಸಂದರ್ಶನಕ್ಕೆ ತೆರಳೋಣ. ಎಲ್ಲ ಕಾರ್ಯಕ್ರಮದಲ್ಲೂ ಸರ್ಕಾರ ನಮ್ಮನ್ನು ಬಳಸ್ಕೊಳ್ತು. ಪ್ರಚಾರ ಕಾರ್ಯಕ್ರಮದಲ್ಲಿ ಈ ವಾರ್ತಾ ಇಲಾಖೆ ಇರ್ಬೋದು, ಕನ್ನಡ ಸಂಸ್ಕೃತಿ ಇಲಾಖೆ, ಸಾಂಗಾನ್ ಡ್ರಾಮಾ ಡಿವಿಜನ್ ಇಂಥ ಇಲಾಖೆಗಳು ನಮ್ಮನ್ನು ಬಳಸ್ಕೊಂಡ್ರು. ಅಕ್ಷರತುಂಗ ಕಾರ್ಯಕ್ರಮದಲ್ಲಿ ನಾವು ಸ್ವಂತ ರಚನೆಗಳು ಮಾಡಿದೆ, ಹಾಡುಗಳು. ಬಾತಂಗಿ ಶಾಲೆಗೆ ಅಂತ ಹೆಸರಿಟ್ಟೆ. ಭರತ್ಲಾಲ್ ಮೀನಾ ಅವರು ಆವಾಗ ಭಾಳ ಅದಕ್ಕೆ ಹೆಲ್ಪ್ ಮಾಡಿದರು. ಪುಸ್ತಕಗಳನ್ನು ಬಿಟ್ಟುಗಡೆ ಆಯಿತು. ಮತ್ತು ಕೆಲವೊಂದು ಪಠ್ಯ ಪುಸ್ತಕಕ್ಕೂ ಬಂತು, ಬಾತಂಗಿ ಶಾಲೆಗೆ ಅನ್ನೋ ಹಾಡು ಕೂಡ ಬಂತು. ಅದು ನನ್ನ ಸ್ವಂತ ರಚನೆ. ಹೆಣ್ಣು ಮಕ್ಕಳಿಗೆ ಬಾತಂಗಿ ಶಾಲೆಗೆ ಕರೆದೆ, ಗಂಡು ಮಕ್ಕಳಿಗೆ ಓದು ಬರ ಕಲಿಯಬೇಕಣ್ಣ ಅಂತ ಹಾಡ ಹೆಸರನ್ನು ಇಟ್ಟು ರಚನೆ ಮಾಡಿದ್ವಿ. ಹಾಗೆ ನನ್ನ ಜನಪದ ಕಲೆ ಸರ್ಕಾರ ಗುರುತಿಸಿ 1998 ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಬಂತು ನಮಗೆ. ಹಾಗೆ ಮಂಗಳೂರು ಸಂದೇಶ ಪ್ರಶಸ್ತಿ ಬಂತು. ಹಾಗೆ ಬೆಂಗಳೂರಿನಲ್ಲಿ ಜನಮನ ಸಮಸ್ಯೆ, ದೊಡ್ಡ ಸಮಸ್ಯೆ ಅದೊಂದು, ಆರ್ಯಭಟ್ಟ ರಾಷ್ಟ್ರ ಪ್ರಶಸ್ತಿಯನ್ನು ಲಭ್ಯ ಆಯಿತು. ಆರ್ಯಭಟ್ಟ ಸೇರಿ ಒಂದು 13 ಪ್ರಶಸ್ತಿ ಈಗಾಗಲೇ ನೀಡಿದ್ದಾರೆ, 302 ಸನ್ಮಾನ ಆಗಿದ್ದಾವೆ. ಸರ್, ಇದು ಗೀಗಿ ಪದ್ದಲ್ಲಿ ವಾದ್ಯಗಳಲ್ಲಿ ಡಫನ್ನಾಗಿ ಬಳಸ್ತಾರಲ್ಲ, ಅದು ಹೇಗೆ ಬಾರಿಸ್ತಾರೆ ಮತ್ತು ಅದರ ವಿಶೇಷತೆ ಏನು? ವಿಶೇಷತೆ ಅಂದರೆ ಇವೆಲ್ಲೇನಪ್ಪ ಅಂತಂದರೆ ವಾದ್ಯಗಳ ಪ್ರಕಾರದಲ್ಲಿ ಇವು ನುಡಿಸುವಂಥವು ಇವು ಮಾತ್ರ. ಅಂದರೆ ನೀವು ವೀಣೆ, ಕಿನ್ನೂರು ಇವನ್ನೆಲ್ಲ ಬಾರಿಸಬೇಕಾಗತ್ತೆ. ಇದು ಕೈನಲ್ಲಿ ನುಡಿಸುವಂಥದ್ದು, ಇದು ಈ ಥರ ನುಡಿಸುವಂಥದ್ದು. ಇಲ್ಲಿ ಬೇರೆ ಸಪ್ಪಳ ಬರುತ್ತೆ, ಸೌಂಡ್ ಬರುತ್ತೆ, ಇಲ್ಲಿ ಬೇರೆ ಸೌಂಡ್ ಬರುತ್ತೆ. ಸೊ ಇದನ್ನು ಸ್ಟಾರ್ಟಿಂಗ್ ಇಟ್ಕೋಬೇಕು, ಇದು ಲಾಸ್ಟ್ ಎಂಡಿಗೆ ಇಡ್ಬೇಕು. ಹೀಗೆ ಕಟ್ಟಾಗ್ಬಿಡ್ಬೇಕು, ಹೊಡೆತ ತಾಳ ಎಳಿಬಾರ್ದು, ಹೀಗೆ ಕಟ್ಟಾಗ್ಬಿಡ್ಬೇಕು. ಹಾಂ,
ಒಂದು ಬಿದಿರು ಗಳ ಇದೆ, ಒಂದು ಗಿಳಿ ಇದೆ ಮರದ್ದು, ಒಂದು ಈ ಮೆಟ್ಟಲು ಇಡೋದು ಒಂದು ಇದೆ, ಇದು ಏರು ಇಳು ಇಡಕ್ಕೆ. ನಮ್ಮ ಕನ್ನಡ ನಾಡಿನ ಒಕ್ಕಾಲಿಗ ಯಾಕಂದ್ರೆ ನಿಮ್ಗೆ ಹೆಣ್ಣು ಸ್ವರ ಆಗಿರುತ್ತೆ, ಮೇಲ್ ಅಂತರಕ್ಕೆ ಹೋದ್ರೆ ಏನಾಗ್ತದೆ ಚೀರ್ಧನಿ ಆಗ್ಬಿಡ್ತದೆ, ಅದಾಗ್ಬಾರ್ದು. ಹಾಡುವಾಗ ನಮ್ ಕೆಪಾಸಿಟಿ ಎಷ್ಟಿದೆ ಅಷ್ಟೇ, ಅದಕ್ಕಿಂತ ಕ್ಲೀನ್ ಆಗಿ ಭಾಷೆ ಅರ್ಥ ಆಗ್ಬೇಕು. ಏ ಉನ್ನತ ಕೃಷಿ ಕಾರ್ಯವನ್ನು ಮಾಡು ಕನ್ನಡ ನಾಡಿನ ಒಕ್ಕಾಲಿಗ, ಏ ಉನ್ನತ ಕೃಷಿ ಕಾರ್ಯವನ್ನು ಮಾಡು ಕನ್ನಡ ನಾಡಿನ ಒಕ್ಕಾಲಿಗ, ನಮ್ಮ ಕನ್ನಡ ನಾಡಿನ ಒಕ್ಕಾಲಿಗ. ಕೇವಲ ಮನೋರಂಜನೆಗಾಗಿ ಮೀಸಲಾಗಿದ್ದ ಗೀಗಿ ಪದವು 1930 ಸುಮಾರಿಗೆ ಹೊಸ ಆಯಾಮವನ್ನು ಪಡೆದುಕೊಂಡಿತು. ಅಷ್ಟೊತ್ತಿಗಾಗಲೇ ಗಾಂಧೀಜಿ ಅವರ ರಾಷ್ಟ್ರೀಯ ಚಳುವಳಿಯು ಶುರುವಾಗಿತ್ತು. ಮಹಾತ್ಮ ಗಾಂಧಿ ಅವರ ಏನು ಮಾಡಿದ್ರು, ದೇಶಕ್ಕಾಗಿ ಹೋರಾಡಿ ಸ್ವಾತಂತ್ರ್ಯ ತಂದುಕೊಟ್ರೆ. ಸ್ವಾತಂತ್ರ್ಯೋತ್ಸವದ ಕಾಲದಲ್ಲಿ ಜನಪ್ರಿಯ ಜಾನಪದ ಕಲಾ ಮಾಧ್ಯಮವಾಗಿರುವ ಗೀಗಿ ಪ್ರಕಾರವನ್ನು ಸರ್ಕಾರದವರು ತಮ್ಮ ಪ್ರಗತಿಪರ ಯೋಜನೆಗಳನ್ನು ಜನಸಾಮಾನ್ಯರಿಗೆ ತಿಳಿ ಹೇಳಲು, ಅಂದರೆ ಕುಟುಂಬ ಕಲ್ಯಾಣ, ಪಾನ ನಿಷೇಧ, ಸಾಕ್ಷರತೆ, ಇವುಗಳನ್ನು ಎಲ್ಲರಿಗೂ ತಿಳಿಯುವ ಹಾಗೆ ಮಾಡಲು ಇವುಗಳನ್ನು ಬಳಸಿಕೊಳ್ಳುತ್ತಿದ್ದರು. ಶ್ರೀ ಗುಡ್ಡಪ್ಪ ಜೋಗಿಯವರನ್ನು ಸಂದರ್ಶಿಸಿ ಗೀಗಿ ಪದ ಮತ್ತು ಅದರಲ್ಲಿ ಬರುವ ತಾಳವಾದ್ಯಗಳ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡು ಕಲಾ ಉತ್ಸವದಲ್ಲಿ ಪ್ರಚುರಪಡಿಸುವ ಸೌಭಾಗ್ಯ ನಮ್ಮದಾಗಿದೆ.